ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿನೈದು ಪೇಜ್ ನಂಬರ್ ಇನ್ನೂರ ಇಪ್ಪತ್ನಾಲ್ಕು ಈ ಎಲ್ಲ ತೊಂದರೆಗಳು ಮಾನವರು ತಮ್ಮ ಯೋಜನೆಯನ್ನು ಹಾಕಿಕೊಂಡು ಎಲ್ಲವನ್ನು ಚಂದವಾದ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ವ್ಯವಸ್ಥೆಗೊಳಿಸಿದರೂ ತಿಳಿಗೇಡಿತನ ಮತ್ತು ಸ್ವಾರ್ಥತೆಯ ಸವಾರಿ ಮಾಡುತ್ತಾ ನಿಯಂತ್ರಣಗೊಳಿಸುತ್ತಿರುವ ತನಕ ಅವರ ಎಲ್ಲ ಯೋಜನೆಗಳು ವ್ಯರ್ಥವಾಗುತ್ತವೆ ಎಂಬುದನ್ನು ಜಗತ್ತು ಗ್ರಹಿಸಿಕೊಳ್ಳುವಂತೆ ಮಾಡುತ್ತವೆ ಇದು ಕಷ್ಟವನ್ನು ಸರಿಪಡಿಸುವ ಸಂಭವನೀಯ ಮಾರ್ಗವು ಒಂದು ಬಲವಾದ ನೀತಿಯುಕ್ತ ರಾಜ್ಯದ ಸ್ಥಾಪನೆ ಮಾತ್ರವೇ ಆಗಿದೆ ಎಂಬುದನ್ನು ಮನದಟ್ಟುಪಡಿಸುತ್ತದೆ ಅದು ಎಲ್ಲಾ ವರ್ಗದವರನ್ನು ಗ್ರಹಿಸಿ ನಿಗ್ರಹಿಸ ಪಡಿಸುತ್ತದೆ ಮತ್ತು ನೀತಿವಂತಿಕೆಯ ಸರಣಿಯನ್ನು ಜಾರಿಗೊಳಿಸುತ್ತದೆ ಕ್ರಮೇಣವಾಗಿ ಮಾನವರ ಕಠಿಣ ಹೃದಯಗಳು ಅನುಕೂಲಕರ ಪ್ರಭಾವನದಲ್ಲಿ ದೇವರ ಮೂಲ ಸ್ವರೂಪಕ್ಕೆ ಸ್ಥಳಾವಕಾಶ ಮಾಡಿಕೊಡುತ್ತದೆ ದೇವರು ತಾನೇ ದನ್ನೇ ಕ್ರಿಸ್ತನ ಸಹಸ್ರಮಾನದ ಆಳ್ವಿಕೆಯ ಮೂಲಕ ಎಲ್ಲರಿಗೂ ನೆರವೇರಿಸುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ ಇದನ್ನು ಯಹುವನ ಸಂಕಟದ ದಿನಗಳಲ್ಲಿ ಶಿಕ್ಷಿಸುವ ಮತ್ತು ಪಾಠ ಕಲಿಸುವುದರ ಮೂಲಕ ಪರಿಚಯಿಸುವವನಾಗಿದ್ದಾನೆ ಎ ಹೆಚ್ ಕೆಲ್ ಹನ್ನೊಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಎರೇಮಿಯ ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ನಾಲ್ಕನೇ ವಚನ ಜಪಾನ್ಯ ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಕೀರ್ತನೆ ನಲವತ್ತಾರನೇ ಅಧ್ಯಾಯ ಎಂಟರಿಂದ ಹತ್ತನೇ ವಚನ ಈ ಸಂಕಟದ ದಿನವು ಸ್ವಾಭಾವಿಕವಾಗಿ ಮತ್ತು ನಿವಾರಿಸಲಾಗದ ಮಾನವ ಪತನ ಸ್ವರ್ಗದ ಸ್ವಾರ್ಥತಾ ಪರಿಸ್ಥಿತಿಯ ಕಾರಣ ಅನಿವಾರ್ಯವಾಗಿ ಬರುವುದಾದರೂ ಅದನ್ನು ಕರ್ತನ ಪೂರ್ಣವಾಗಿ ಮುಂಗಂಡನಾಗಿ ಘೋಷಿಸಿದನು ಆತನು ತನ್ನ ನಿಯಮಗಳು ಮತ್ತು ಸೂಚನೆಗಳನ್ನು ಎಲ್ಲರೂ ನಿರ್ಲಕ್ಷಿಸುತ್ತಾರೆಂದು ಮುಂದಾಗಿಯೇ ತಿಳಿದಿದ್ದನು ಆದರೆ ಕೆಲವರು ಅದರ ಪ್ರಭಾವ ಅನುಭವ ಮತ್ತು ಕಡ್ಡಾಯವು ವಿಧೇಯತೆಗೆ ಒತ್ತಾಯ ಮಾಡುವ ತನಕ ಮಾತ್ರ ಎಂದು ತಿಳಿದಿದ್ದನು ಆದಾಗ್ಯೂ ಬರಲಿರುವ ಸಂಗತಿಯ ಪರಿಸ್ಥಿತಿಯನ್ನು ಗ್ರಹಿಸುವವರೆಲ್ಲರೂ ತಮ್ಮ ವ್ಯವಹಾರಗಳನ್ನು ಅದೇ ಪ್ರಕಾರವಾಗಿ ಕ್ರಮಪಡಿಸಿಕೊಳ್ಳುವರು ಎಂದು ಮುಂಗಂಡಿದ್ದಾನೆ ಹೀಗಾಗಿ ಎಲ್ಲ ಸೌಮ್ಯ ಸ್ವಭಾವದವರಿಗೂ ಲೋಕದ ಧೀನರು ಮತ್ತು ಕ್ರಿಸ್ತನ ದೇಹವು ಆದವರಿಗೆ ನಾವು ಹೇಳುವುದೇನೆಂದರೆ ಯಹುವನ ನಿಯಮವನ್ನು ಕೈಗೊಂಡು ಲೋಕದ ಧೀನರೇ ನೀವೆಲ್ಲರೂ ಯಹುವನನ್ನು ಆಶ್ರಯಿಸಿರಿ ಸದ್ಧರ್ಮ ಸಧರ್ಮವನ್ನು ಅಭ್ಯಾಸಿಸಿರಿ ಧೈನ್ಯವಾದ ಧೈನ್ ಧೈನ್ಯವನ್ನು ಹೊಂದಿಕೊಳ್ಳಿರಿ ಯೌವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ ಜಪಾನ್ಯ ಎರಡನೇ ಅಧ್ಯಾಯ ಮೂರನೇ ವಚನ ಯಾರಿಬ್ಬರೂ ಸಂಕಟದಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಲಾರರು ಆದರೆ ನೀತಿವಂತಿಕೆಯನ್ನು ಹುಡುಕುವವರು ಮತ್ತು ಧೀನತೆಯಲ್ಲಿ ಸಂತೋಷಿಸುವರು ಇತರರಿಗಿಂತ ಹೆಚ್ಚಿನ ಪ್ರಯೋಜನಗಳನ್ನು ಹೊಂದಿಕೊಳ್ಳುತ್ತಾರೆ ಅವರ ಜೀವನ ಶೈಲಿ ಅವರ ಆಲೋಚನೆಗಳ ಮತ್ತು ಕ್ರಿಯೆಗಳ ಪದ್ಧತಿಗಳು ಮಾತ್ರವಲ್ಲದೆ ಸರಿಯಾದದರ ಬಗ್ಗೆ ಅವರ ಸಹಾನುಭೂತಿಗಳು ಅದು ಮಾತ್ರವಲ್ಲದೆ ಈ ತೊಂದರೆಯ ಬಗ್ಗೆ ಮತ್ತು ಅದರ ಪರಿಣಾಮಗಳ ಬಗ್ಗೆ ಸತ್ಯವೇದ ವಿಚಾರಣೆಯನ್ನು ಗ್ರಹಿಸಿಕೊಳ್ಳುವಂತೆ ಮಾಡುತ್ತವೆ ಅಲ್ಲದೆ ಸಂಕಟಗಳ ಬಗ್ಗೆ ಹಾಗೂ ಅದರ ಫಲಿತಾಂಶಗಳ ಬಗ್ಗೆ ಸತ್ಯವೇದ ಹೇಳಿಕೆಯನ್ನು ತಿಳ್ಕೊಂಡು ತಿಳ್ಕೊಂಡಿರುತ್ತಾರೆ ಇವುಗಳೆಲ್ಲವೂ ಅವರು ಇತರರಿಗಿಂತ ವಿಶೇಷವಾಗಿ ಕಿರುಕುಳದ ಮತ್ತು ಅನಿಷ್ಟಗಳಿಂದ ಕಡಿಮೆ ಕಷ್ಟಪಡುವಂತೆ ಮಾಡುತ್ತವೆ ಕರ್ತನ ದಿನದ ಈ ಘಟನೆಗಳ ಧೋರಣೆಯು ಪರಿಶುದ್ಧ ಗ್ರಂಥಗಳ ಮುಖೇನ ಮಾಹಿತಿ ಇಲ್ಲದವರಿಗೆ ಬಹಳ ವಂಚನಾಕರವಾಗಿದೆ ಅದು ಬಹಳ ಹಿಂದಿನ ದೀರ್ಘಕಾಲದ ಮತ್ತು ಅದರ ನಿಧಾನಗತಿಯ ಕಾರ್ಯಾಚರಣೆಗೆ ಹೋಲಿಸುವಾಗ ಬೆಂಕಿಯಲ್ಲಿ ಉರಿಯುವ ಹೊಟ್ಟಿನಂತೆ ಪಕ್ಕನೆ ಬರುವುದಾಗಿದೆ ಜಪಾನ್ಯ ಎರಡನೇ ಅಧ್ಯಾಯ ಎರಡನೇ ವಚನ ಆದರೆ ಕೆಲವರು ತಪ್ಪಾಗಿ ಊಹಿಸುವಂತೆ ನಿರ್ಮಲವಾದ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಪಕ್ಕನೆ ಹೊಳೆಯುವ ಮಿಂಚಿನಂತಲ್ಲ ಅವರುಗಳು ಕರ್ತನ ದಿನದ ಬಗ್ಗೆ ಬರೆದ ಎಲ್ಲಾ ಸಂಗತಿಗಳು ಇಪ್ಪತ್ನಾಲ್ಕು ಗಂಟೆಗಳ ದಿನದಲ್ಲಿ ನೆರವೇರುತ್ತದೆಂದು ಪೂರ್ಣ ಪೂರ್ವ ನಿರೀಕ್ಷೆ ಮಾಡುತ್ತಾರೆ ಅದು ರಾತ್ರಿಯಲ್ಲಿ ಕಳ್ಳನು ಬರುವಂತೆ ಬರುತ್ತದೆ ಎಂಬುದರ ಅರ್ಥ ಅದರ ಬರುವಿಕೆಯ ನಿಧಾನವು ರಹಸ್ಯವಾಗಿರುತ್ತದೆ ಮತ್ತು ಸಾಮಾನ್ಯವಾಗಿ ಲೋಕದ ಗಮನಕ್ಕೆ ಬಾರದೇ ಇರುವುದು ಎಂಬುದಾಗಿದೆ ಈ ದಿನದ ಉಪ ಉಪದ್ರವಗಳು ಕಡಿಬೇಣಿಯಂತೆ ಅವುಗಳು ಪದೇ ಪದೇ ತೀವ್ರವಾದ ಸೆಳೆತನಗಳ ಸರಣಿಯನ್ನೊಳಗೊಂಡಿದ್ದು ದೀನವು ದಿನವೂ ಹತ್ತಿರವಾದದೆಂದು ಕಡೆಯ ಕಡೆಯದರ ತನಕ ಹೆಚ್ಚು ಹೋಗುತ್ತದೆ ಹಾಗೆಂದು ಅಪೋಸ್ತಲನ್ನು ಸೂಚಿಸುವನಾಗಿ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು ಒಂದು ತಿಸಲೋನಿ ಅಧ್ಯಾಯ ಮೂರನೇ ವಚನಂದಿದ್ದಾನೆ ಉಪಶಮನವು ನೂತನ ಕ್ರಮದ ನೂತನ ಆಕಾಶಗಳ ಹುಟ್ಟುವಿಕೆಯಿಂದ ಕ್ರಿಸ್ತನ ಆತ್ಮಿಕ ನಿಯಂತ್ರಣದಿಂದ ಮತ್ತು ನೂತನ ಭೂಲೋಕದಿಂದ ಮರುಸಂಘಟಿತ ಸಮಾಜದಿಂದ ಮಾತ್ರವೇ ಉಂಟಾಗುತ್ತದೆ ಅವುಗಳಲ್ಲಿ ನೀತಿಯು ವಾಸವಾಗಿರುವುದು ಎರಡು ಪೇತ್ರ ಮೂರನೇ ಅಧ್ಯಾಯ ಹತ್ತರಿಂದ ಹದಿಮೂರನೇ ವಚನ ಅದರಲ್ಲಿ ಅಧಿಕಾರ ಮತ್ತು ಸ್ವಾರ್ಥತೆ ಬದಲಾಗಿ ನ್ಯಾಯ ಮತ್ತು ಪ್ರೀತಿಯ ಕಾನೂನಾಗಿರುವುದು ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್